ಹೀಗೆ ಎತ್ತು ಬೇಕಾದರೆ ಬೀಳ್ತಿದ್ದೆ ನಾನು. ಮತ್ತು ಅಪ್ಪ ಹೇಳಿದರು ಸಾಕು ಇವತ್ತಿಗೆ ಹೇಗು ತಲೆ ಸುತ್ತ ಉಂಟಲ್ಲ ನಿಮಗೆ ಅಂತ ಹೇಳಿದರು. ಮತ್ತು ನಾನು ಹೋಗಿ ಈ ಸಲ ಆದ್ದು ಇದರಲ್ಲಿ ಹೂವು ನೋಡಿ ಈ ಥರ ಉಂಟು, ಇದು ಹೂವು ಅನ್ನಿಸ್ತದೆ ನನಗೆ. ಯಾಕಂದರೆ ಸೀತಾಫಲ ಮತ್ತು ರಾಮಫಲ ನನ್ನ ಅಪ್ಪನಿಗೆ ಪನ್ನೀರ್ ಅಂದರೆ ಎಂತ ಅಂತ ಗೊತ್ತಿಲ್ಲ ಇಲ್ಲಿ ತನಕ. ಹಾಗಾಗಿ ಇದೆ ಕಾವನು ಬಗ ಕಲ್ಯಾಣ್ಣೇಗ ದೂದಂತ ಕರುಂಜ ಬಾಬದೆ ದೂದಂತ ಗೈಸ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ನಮ್ಮ ಮನೆಯಲ್ಲಿ ಚಿಕ್ಕ ಗಿಡದ ಜೊತೆ ಲಕ್ಷ್ಮಣ ಫಲ ಗಿಡ ನೆಟ್ಟೋದು ಕೂಡ ಇತ್ತು. ಲಕ್ಷ್ಮಣ ಫಲ ನಿಮಗೆ ಗೊತ್ತಿರ್ಬೋದು, ಯಾರಾದರೂ ಮನೆಯಲ್ಲಿ ಆದರೆ ನನಗೆ ಹೇಳಿ ಆಯಿತಾ. ಏನಂದರೆ ಅದರ ಅದು ನಮ್ಮ ಮನೆಯಲ್ಲಿ ನೆಟ್ಟು ಅಷ್ಟು ಒಳ್ಳೆ ಅದಕ್ಕೆ ಬೆಳವಣಿಗೆ ಆಗಿರಲಿಲ್ಲ. ಎಷ್ಟು ಗೊಬ್ಬರ ಎಷ್ಟು ಸಗಣ್ಣೀರು ಹಾಕಿದ್ರು ಕೂಡ ಆಗ್ತಾನೇ ಇರಲಿಲ್ಲ ಆಯಿತಾ. ಅಂದರೆ ಎಲೆಗಳು ಅಷ್ಟು ಚಂದ ಚಿಗುರ್ದಿಲ್ಲ ಅದರಲ್ಲಿ. ಆದರೆ ಈ ಸಲ ಅದರಲ್ಲಿ ಕಾಯಿ ಅದ್ದ ಹೂವು ಅದ್ದ ನಂಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದು ಕಾಯಿಯ ಹೂವು ಅಂತ ನೀವು ನನಗೆ ನೋಡಿ ಹೇಳಿ ಆಯಿತಾ. ನಿಮ್ಮ ಮನೆಯಲ್ಲಿ ಆಗ್ತಾ ಇದ್ದರೆ ಅಥವಾ ಇವಾಗ ನಮ್ಮ ಮನೆಯಲ್ಲಿ ಸೀತಾಫಲ ಅಲ್ಲ ಅದು ರಾಮಫಲ ಆಗ್ತದಲ್ಲ, ಅದೆಲ್ಲ ಹೂವು ಹೋಗಿ ಕಾಯಿಯಾಗಿದೆ. ಅದರಲ್ಲಿ ಕಾಯಿಯಾಗಿ ಇಷ್ಟು ದೊಡ್ಡ ಕಾಯಿಯಾಗಿದೆ. ಇದೇ ಸೀಸನಲ್ಲಿ ಇದು ಕೂಡ ಆಗೋದು ಅಂತ ಅಂದ್ಕೊಳ್ತೇನೆ. ನಿಮ್ಮ ಮನೇಲಿ ಯಾರ್ದಾದ್ರೂ ಮನೇಲಿದ್ದರೆ ನನಗೆ ಹೇಳಿ ಇದು ಹೂವು ಅಥವಾ ಕಾಯಿ ಅಂತ. ಆ್ಯಕ್ಚುಲಿ ಡಿಗ್ರಿ ಕಾಲೇಜು ನಾನು ಓದಬೇಕಾದ್ರೆ, ಡಿಗ್ರಿ ಓದಬೇಕಾದ್ರೆ ನಮ್ಮ ಕಾಲೇಜಲ್ಲಿ ಕೂಡ ಇತ್ತು. ಆದರೆ ಒಂದು ಸಲ ಸಹ ನನಗೆ ಟೇಸ್ಟ್ ಮಾಡಲಿಕ್ಕೆ ಸಿಗಲಿಲ್ಲ. ಆದರೆ ಅದು ಬಿದ್ದು ಹೋಗೋದು ಅಥವಾ ಕೊಳ್ತು ಹೋಗೋದು ಹಾಗೆ ಏನಾದರೂ ಆಗ್ತಿತ್ತು. ಬಟ್ ನಮ್ಮ ಮನೇಲಿ ಆಗಿದೆ. ಇದು ನಿಲ್ಬೋದಾ ಅಥವಾ ಅದು ಫೇಕ್ ಹೂವು ಅಂತ ನನಗೆ ಹೇಳಿ ಆಯಿತಾ ಎಂತ ಅಂತ. ಚಿಕ್ಕ ಗಿಡ ಇಲ್ಲಿ ಉಂಟು ನೋಡಿ, ಇದಕ್ಕೆ ಎಷ್ಟು ಗೊಬ್ಬರ ಹಾಕ್ತೇವೆ, ಇದಕ್ಕೆ ಎಷ್ಟು ಸಗಣ್ಣೀರು ಹಾಕ್ತೇವೆ ಅಷ್ಟೇ ಇದಕ್ಕೆ ಕೂಡ ಹಾಕ್ತೇನೆ ಆಯಿತಾ. ನಾನು ಸೇಮ್ ಆದರೆ ಇದಕ್ಕೆ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ತೇನೆ, ಬೇಗ ಆಗಬೇಕು ಅಂಥೇಳಿ. ಅಂದರೆ ದೊಡ್ಡ ಗಿಡ ಆಗಲಿ ಅಂತ. ಈ ಸಲ ಆದ್ದು ಇದರಲ್ಲಿ ಹೂವು ನೋಡಿ ಈ ಥರ ಉಂಟು, ಇದು ಹೂವು ಅನ್ನಿಸ್ತದೆ ನನಗೆ. ಯಾಕಂದರೆ ಸೀತಾಫಲ ಮತ್ತು ರಾಮಫಲದ ಹೂವು ಹೋಗ್ತದಲ್ಲ, ಇದೇ ಥರದ್ರಲ್ಲಿ ಚಿಕ್ಕದು ಹೋಗೋದು ತುಂಬ ಕಡೆ ಆಗಿದೆ. ಇದು ಇಲ್ಲಿ ಒಂದು ನೋಡಿ ಚಿಕ್ಕದೊಂದು ಉಂಟು, ಮತ್ತು ಇಲ್ಲಿ ಒಂದುಂಟು ನೋಡಿ, ಇಲ್ಲಿ ಕಾಂಡದಲ್ಲೆಲ್ಲ ಆಗಿದೆ. ಸೇಮ್ ಇದೇ ಟೈಮಲ್ಲಿ ಪುಚ್ಚಕ್ಕನವರು ಕೂಡ ನೆಟ್ಟದ್ದು, ಅವರಲ್ಲಿ ಆಗಿದೆ ಅಂತಂದ್ರೆ ನಂಗೆ ಕೇಳಬೇಕಷ್ಟೇ. ಅವರಲ್ಲಿ ಮನೆಗಳಿಗೆ ಅಕ್ಕಜಿ ಕೊಟ್ಟು ಅವುಗಳನ್ನು ಬಿಟ್ಟಾಯಿತು. ವಿಷ್ಣು ಅನ್ಸ ಹೊರಗಡೆ ಕಟ್ಟಿದ್ದೇನೆ, ಇವತ್ತು ಕೂಡ ಗೊಬ್ಬರ ತೆಗಲಿಕ್ಕೆ ಉಂಟು. ಹಾಗೆ ಇವತ್ತಿಗೆ ಮುಗಿಸ್ಬೋದು ಅಂತ ಹೇಳ್ತಾರೆ ಅಪ್ಪ, ಎಂತಾಗ್ತದೆ ಗೊತ್ತಿಲ್ಲ. ಮುಗಿಸುವಂಥ ಸಹ ಇದ್ದೇವೆ, ಯಾಕಂದರೆ ಡೈಲಿ ತೆಗೆದು ತೆಗೆದು ಸಾಕಾಯಿತು ನನಗೆ, ತಲೆ ಇಲ್ಲಿ ನೋವಾಗ್ತದೆ ಎತ್ತಿ ಎತ್ತಿ ಎತ್ತಿ. ಹಾಗೆ ಇವತ್ತೊಂದು ಮುಗಿದ್ರೆ ಸಾಕಿತ್ತು. ಶನ್ನು ನೋಡಿ, ಅವನಿಗೆ ಈ ಕೈಗೆ ಗಾಯ ಅದ್ದು, ಗಾಯ ಅದ್ದಲ್ಲ ಊದಿದ್ದು ನೋಡಿ. ಅದಕ್ಕೆ ನಿನ್ನೆ ನಾನು ಜಂಡು ಬಾಮ್ ಮತ್ತು ಆಯಿಂಟ್ಮೆಂಟ್ಸ್ ಹಚ್ಚಿದೆ, ಹಾಗಾಗಿ ಸ್ವಲ್ಪ ಕಮ್ಮಿ ಆಗಿದೆ. ಅಂದರೆ ನಿನ್ನೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಊದಿತ್ತು. ನಿನ್ನೆಯಿಂದ ಇಲ್ಲೇ ಇದ್ದಾನೆ ಮಾತ್ರ ಗುಂಡ. ಅಕ್ಕ ಜೆಮಿಮಾ ಇವಳು ಬಂದ್ಲು, ಸುಂದರಿ ಬಂದ್ಲು, ಸುಂದರಿ ಜೆಮಿ ಆಯಿತು. ಇವತ್ತಿನ ಗೊಬ್ಬರ ತೆಗಿಲಿಕ್ಕೂ ಕೂಡ ರೆಡಿಯಾಗಿ ಆಯಿತು. ಅಪ್ಪ ಬರಬೇಕಷ್ಟೇ, ನಾನೇ ಮುಂಚೆ ಬಂದಿದ್ದೇನೆ. ಇವತ್ತು ಅಪ್ಪ ಒಬ್ಬ ಹಿಡಿತಾ ಇದ್ರು, ಬೇಗ ಬೇಗ ಕೆಲಸ ಮುಗಿಸು, ಗೊಬ್ಬರ ಇವತ್ತು ಮುಗಿಸ್ಬೇಕು ತೆಗೆದು ಅಂತ. ಹಾಗೆ ನಾನು ಬೇಗ ಬಂದೆ. ನನಗಳನ್ನು ಸಹ ನಾನೇ ಬಿಟ್ಟಿದ್ದು, ಅಪ್ಪ ಕೂಡ ಬರಲಿಲ್ಲ. ಇವತ್ತು ಹೊಣ್ಣಪಣ್ಣ ಬಂದಿದ್ದಾರೆ ಮನೆಗೆ ವೀಳ್ಯದೆಲೆ ಕೊಂಡೋಗ್ಲಿಕ್ಕೆ. ಹಾಗೆ ನಮ್ಮ ಮನೆಯಲ್ಲಿ ವೀಳ್ಯದೆಲೆ ತುಂಬ ಬೆಳೀತಿದ್ವಿ ಮುಂಚೆ, ವಾರಕ್ಕೆ 100 ಸೂಡಿ ಸಹ ಕೊಡ್ತಾ ಇದ್ವಿ. ಇವಾಗ ತುಂಬ ಅಂದರೆ ಇವಾಗ ತೆಗೆಯೋದೇ ಇಲ್ಲ, ನಮಗೆ ಅಷ್ಟು ಟೈಮ್ ಇಲ್ಲ. ಮತ್ತು ಅದಕ್ಕೆ ತುಂಬ ಟೈಮ್ ಬೇಕಾಗ್ತದೆ ಅದನ್ನು ತೆಗಿಬೇಕು. ಮತ್ತು ಅಪ್ಪನಿಗೆ ಅಷ್ಟು ಟೈಮ್ ಇರೋದಿಲ್ಲ ಮರ ಕತ್ತಬೇಕು ಅಂತೆಲ್ಲ ಹೇಳಿ. ಇದು ತೋಟದಲ್ಲಿ ನಾನು ನಿಮಗೆ ಅವತ್ತೆಲ್ಲ ತೋರಿಸಿದ್ದೆ, ತೋಟದಲ್ಲಿ ಅಲ್ಲಲ್ಲಿ ಅಡಿಕೆ ಗಿಡದಲ್ಲಿ ಬಿಟ್ಟದ್ದುಂಟು ಬಳ್ಳಿ. ಮತ್ತು ಗುಂಟದಲ್ಲಿ ಕೂಡ ನೆಟ್ಟು ಮಾಡಿದಿತ್ತು, ಗುಂಟದಲ್ಲಿ ಇದ್ದದ್ದು ರೋಗಾಗಿ ಹೋಗಿ ಇವಾಗ ಅಡಿಕೆ ಗಿಡದಲ್ಲೆಲ್ಲ ಉಂಟು. ಹಾಗೆ ಅದು ಸುಮ್ಮನೆ ಅಲ್ಲಿ ಬೆಳೆದು ಹೋಗ್ತದಲ್ಲ, ಹಾಗಾಗಿ ಅವರು ಹೊಣ್ಣಪಣ್ಣ ಬಂದು ಅವಾಗವಾಗ ತಗೊಂಡು ಹೋಗ್ತಾರೆ. ಹಾಗೆ ಅವರು ಸೇಲ್ ಮಾಡ್ತಾರೆ, ನಮಗೆ ಬೇಕುಂತಿಲ್ಲ. ಯಾಕಂದರೆ ಸುಮ್ಮನೆ ಬೆಳೆದು ಹೋಗೋದಕ್ಕಿಂತ ಯಾರು ತಗೊಂಡು ಹೋದರೆ ಒಳ್ಳೆಯದಲ್ಲ. ಹಾಗೆ ಹಾಗೆ ಅಪ್ಪ ಅವಾಗ ಅವರನ್ನು ತೋಟಕ್ಕೆ ಕರ್ಕೊಂಡು ಹೋಗಿದ್ರು ಯಾವುದಾದ್ರು ತೆಗೀಲಿ ಅಂತ ಹೇಳಲಿಕ್ಕೆ. ಹಾಗೆ ಆವಾಗ ನಾನು ದನಗಳನ್ನು ಹೊರಗಡೆ ಕರ್ಕೊಂಡು ಹೋಗಿ ಬಿಟ್ಟು ಬಂದೆ.
ಅಲ್ಲ ಎಂತ ಹೇಳುದು ಗೊತ್ತಿಲ್ಲ ನಂಗೆ. ಇದಕ್ಕೆ ಇವರೆಲ್ಲರೂ ಹಿಡಿತಾ ಇದ್ದಾರೆ ಮರಿಗಳು. ದೀಪಿ ಅವರೆಲ್ಲ ನೋಡಿ, ಹರ್ತುಂಟು ಹರ್ತುಂಟು, ದೀಪಾವಳಿ ಬರ್ತದೆ ಇದು ಮಾತ್ರ. ತುಂಬಿ ಹಾಡ್ತಂಟು, ಒಂದು ಬೆಕ್ಕು ಸಹ ಇದೆಯಲ್ಲ ನಮ್ಮ ಮನೆಯದು, ಸುಮ್ಮನೆ ಮಲ್ಕೊಂಡು ನೋಡ್ತಿದ್ದಾರೆ. ಗೊಬ್ಬರ ಇವತ್ತು ಕೂಡ ಪೂರ್ತಿ ತೆಗಲಿಕ್ಕಾಗಲಿಲ್ಲ, ಯಾಕಂದರೆ ನನಗೆ ಒಂದು 12 ಗಂಟೆ ಆಗುವಷ್ಟರಲ್ಲಿ ತಲೆ ಸುತ್ತಲಿಕ್ಕೆ ಸ್ಟಾರ್ಟ್ ಆಯಿತು. ಮಾಡ್ರೆ ತಲೆ ಸುತ್ತಿ ಹೀಗೆ ಎತ್ತಬೇಕಾದ್ರೆ ಬೀಳ್ತಿದ್ದೆ ನಾನು. ಮತ್ತು ಅಪ್ಪ ಹೇಳಿದ್ರು ಸಾಕು ಇವತ್ತಿಗೆ ಹೇಗೆ ತಲೆ ಸುತ್ತ ಉಂಟಲ್ಲ ನಿಮಗೆ ಅಂತ ಹೇಳಿದರು. ಮತ್ತು ನಾನು ಹೋಗಿ ಹಾಗೆ ಎಂತ ಸಹ ಕ್ಲೀನ್ ಕೈಕಾಲೆಲ್ಲ ತೊಳೆಯೋದೆ ಮಲಗಿದ್ದೇವೆ ಸ್ವಲ್ಪ. ಮತ್ತು ಅಪ್ಪನಿಗೆ ಓವರ್ ಎಸ್ ತಂದಿತ್ತಲ್ಲ ಅದನ್ನು ಕುಡ್ದಾಗೆ ಸರಿ ಆಯ್ತು. ಇವಾಗ ಕೈಕಾಲೆಲ್ಲ ತೊಳೆದಾಯ್ತು. ಅಪ್ಪ ಎಲ್ಲ ಹಟ್ಟಿಗೆ ಸೊಪ್ಪಾಕಿದ್ದಾರೆ, ಇನ್ನು ವಿಷ್ಣುವನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಬೇಕು. ಅವರಿಗೆ ಸಹ ಸಾಕಾಯಿತು, ಅಂದರೆ ಅದು 3 ತಿಂಗಳಿಂದ ಲೋಡ್ ಉಂಟು ಗೊಬ್ಬರ, ಹಾಗಾಗಿ ಕಂಪ್ಲೀಟ್ ಮಾಡಲಿಕ್ಕಾಗಲಿಲ್ಲ. ನಾಳೆಗೆ ಆಗ್ಬೋದು, ಆಗಬೇಕು ಸಹ ನಾಳೆಗೆ, ಯಾಕಂದರೆ ಇನ್ನೂ 1 ಲೇಯರ್ ಇರೋದು. ನಾಳೆಗೆ ಆಗ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ನನಗಂತೂ ಇವತ್ತು ನನಗೆ ಲೈಫಲ್ಲಿ ತಲೆ ಸುತ್ತಿರಲಿಲ್ಲ, ಇವತ್ತೇ ಸುತ್ತಿತ್ತು. ಮೊನ್ನೆಯಂದು ಶಿವರಿಂಗ್ ಆಗ್ತಿತ್ತು, ಬಿಟ್ಟರೆ ಕೈಕಾಲೆಲ್ಲ ನಡುಕ್ತಿತ್ತು ಬಿಟ್ಟರೆ ಮೊನ್ನೆ ಗೊಬ್ಬರ ತೆಗೆದಾಗ. ಇವತ್ತು ಮಾತ್ರ ಲಿಟ್ರಲಿ ತಲೆ ತಿರುಗಿತ್ತು, ನನಗೆ ಲೈಫಲ್ಲಿ ಸುತ್ತಿರಲಿಲ್ಲ ತಲೆ, ಇವತ್ತೇ ಸುತ್ತಿತ್ತು ಮಾತ್ರ. ಅದು ತುಂಬ ಹೊತ್ತು 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 ಕಂಟಿನ್ಯೂಸ್ ಹೊತ್ತದಲ್ಲ ಹಾಗೆ. ಇವಾಗ ಕರೆಕ್ಟ್ ಇದ್ದೇನೆ, ಇನ್ನೂ ಮಧ್ಯಾಹ್ನಕ್ಕೇನಾದರೂ ಊಟಕ್ಕೆ ಮಾಡಬೇಕು ರೆಡಿ. ಬಾಳೆಗೊನೆ ಒಂದು ಹಣ್ಣಾಗಿದೆ ಅಂತೆ, ಹಾಗಾಗಿ ನಾನು ಅಪ್ಪನಿಗೆ ಕೊಯ್ಲಿಕ್ಕೆ ಹೋಗೋದು. ಮೊನ್ನೆನೇ ಬಿದ್ದಿತ್ತಿದ್ದು, ಗೋಣಿ ಮುಚ್ಚಿಟ್ಟದಾಯ್ತಾ, ಮಂಗ ಎತ್ಕೊಂಡು ಹೋಗೋದು ಬೇಡ ಅಂತ. ಗೋಣಿ ಮುಚ್ಚಿದ್ರಿಂದ ಇಷ್ಟು ಹಣ್ಣಾದ್ದು ಗೊತ್ತೇ ಆಗಲಿಲ್ಲ. ನೇಂದ್ರೆ ಮಾತ್ರ ಇದು ಊಟ ಮಾಡಿ ಆಯಿತು. ಊಟ ಮಾಡಿ ದನಗಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೀನಿ. ಅಪ್ಪ ಮಲಗಿದ್ದಾರೆ ಈಗ. ಈಗಲೇ ಯಾಕೆ ಕರ್ಕೊಂಡು ಬರೋದು ಹೇಳಿದ್ರೆ ಒಂದು ಸ್ವಲ್ಪ ಬಿಸಿಲುಂಟು ನಾನು ಕಟ್ಟೆ ಹಾಕಿದೆ ಅಲ್ಲಿ, ಅಲ್ಲಿಂದಲೇ ನೀರು ಕುಡಿಸಿ ಕರ್ಕೊಂಡು ಬರುವ ಅಂತ. ಹಾಗೆ ಮಂಗಳಗೌರಿ ಆಗಲೇ ಒಮ್ಮೆ ನೀರಲ್ಲಿ ನಿಂತಿದ್ಲು. ಇಲ್ಲಿ ನೀರುಂಟು ಅಂದರೆ ಮೊನ್ನೆ ಮಳೆಗೆ ಸ್ಟಾಕ್ ಆದ ನೀರುಂಟು, ಹಾಗಾಗಿ ಅಲ್ಲಿ ನಿಂತ್ಕೊಳ್ಬೋದು ತಂಪಾಗಲಿಕ್ಕೆ. ಇದು ಕ್ಲಿಯರ್ ವಾಟರ್, ಆದರೆ ಕೆಳಗಡೆ ಕೆಸರುಂಟಲ್ಲ ಅದರಿಂದ ಹೀಗೆ ಕಾಣೋದು. ನಿಮ್ಮದೆ ಗೊಬ್ಬರ ಇಷ್ಟ ಆಗಿದೆ ನೋಡಿ, ಗೊಬ್ಬರ ತೆಗ್ದದು. ಇವ್ರು ಬರೋದು ಇಲ್ಲಿ ಬಂದು ನಿಂತ್ಕೊಳ್ಳೋದು ಅಂತ, ನನಗಿದೆ ಭಾರಿ ಕಷ್ಟ ಆಗೋದು. ನೀರು ಹಾಕಿ ಬೈಹುಲ್ಲು ಹಾಕಿದ್ದೇನೆ, ಹುಲ್ಲು ತೋಟದಲ್ಲಿ ಉಂಟು ಇನ್ನದು ಸಂಜೆಗೇನೆ. ಹಾಗೆ ಇವರಲ್ಲಿ ನೀರು ಕುಡಿದ್ರು ಅಲ್ಲಿ, ಆದರೂ ಇವರಿಗೆ ಸಾಕಾಗಲಿಲ್ಲ ಅದ್ರೆ ಅಂತ ಹೇಳಿ ಇಲ್ಲಿ ನೀರು ಹಾಕಿದ್ದೇನೆ ನಾನು. ಇವನಿಗೊಬ್ಬನಿಗೆ ಬಕೆಟಲ್ಲಿ ಕೊಡೋದು. ಹಾಗೆ ಚಾ ಕುಡ್ದಾಯ್ತು, ಇನ್ನು ನಾನು ಹುಲ್ಲಿಗೆ ಹೋಗೋದು. ಕತ್ತಿಯೆಲ್ಲ ರೆಡಿ ಮಾಡಿಟ್ಟಿದ್ದಾರಪ್ಪ, ಹುಲ್ಲು ತೊಗೊಂಡು ಬರೋದು. ಅಪ್ಪ ಸೊಪ್ಪಿಗೆ ಹೋಗ್ತಾರೆ, ಒಂದು ಕಡೆ ಸೊಪ್ಪು ಕಡ್ದದ್ದುಂಟು, ಅದನ್ನು ಮಾಡಿಯರು. ನಾನು ಹುಲ್ಲಿಂದ ಬೇಗ ಬಂದು ಅದನ್ನು ತರಲಿಕ್ಕೂ ಹೋಗಬೇಕು. ಜಮೀನು ನೋಡಿ, ಒಂದು ಹಕ್ಕಿ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ. ಇದು ಅವಳ ಅಮ್ಮ ಹಿಡ್ದದಾಯ್ತಾ, ಹಿಡಿದು ಅವಳಿಗೆ ತಂದು ಕೊಟ್ಟಿದ್ದಾಳೆ. ಎಷ್ಟೊತ್ತಿಗೆ ಹಿಡ್ದಿದ್ದಾಳೆ ಅಂತ ಗೊತ್ತಿಲ್ಲ ನನಗೆ. ಹಾಗೆ ಅದು ಗ್ರೀನ್ ಕಲರ್ ಹಕ್ಕಿ, ಎಂಥ ಹೆಸರು ಅಂತ ಗೊತ್ತಿಲ್ಲ ನನಗೆ. ಪ್ಯಾರಟ್ ಅಲ್ಲ ಮಾತ್ರ. ಇವಳು ಇಲ್ಲಿ ಕಾಯ್ತಿದ್ದಾಳೆ, ಕೊಡ್ತಾಳ ಕೊಡ್ತಾಳ ಅಂತ ಇವಳಿಗೆ ಕೊಡ್ತಾಳ. ಅವಳು ಹುಲ್ಲು ಮಾಡಿ ಸೀದಾ ಕಾಡಿಗೆ ಬಂದೆ. ಅಪ್ಪ ಇಲ್ಲಿ ಸೊಪ್ಪು ಮಾಡಿದ್ದಾರೆ, ಅದನ್ನು ಕೊಂಡೋಗ್ಲಿಕ್ಕೆ. ಅವ್ರು ಕೊಂಡು ಬರೋದಿಲ್ಲಲ್ಲ, ಹಾಗಾಗಿ ನಾನೀಗ ತೊಗೊಂಡೋಗ್ಬೇಕು. ಆದರೆ ಬಳ್ಳಿ ಮರೆತು ಬಂದೆ, ಇಲ್ಲಿ ಅಪ್ಪ ತೆಗೊಂಡು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಈಗ ಮತ್ತೆ ಬಳ್ಳಿ ತರಲಿಕ್ಕೆ ಹೋಗ್ಬೇಕಷ್ಟೇ ನಾನು ರಿಟರ್ನ್ ಮನೆಗೆ. ಬಳ್ಳಿ ತೆಗೊಂಡು ಈಗ ರಿಟರ್ನ್ ಹೋಗ್ತಾ ಇದ್ದೇನೆ ನಾನು. ಏನಂದರೆ ನನಗೆ ಹಾಲು ಕರೆದಾದಮೇಲೆ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕೆ ಉಂಟು. ಬೇಗ ಹಾಲು ಕರೆದು ಹೋಗೋದು, ಯಾಕಂದರೆ ನಂಗೊಂದು ಪೋಸ್ಟ್ ಮಾಡಲಿಕ್ಕೆ ಉಂಟು, ಅದು ಸುಬ್ರಹ್ಮಣ್ಯದಿಂದಲೇ ಮಾಡಬೇಕು. ಹಾಗಾಗಿ ಹೋಗಬೇಕು ಈಗ ನಾನು. ಎಲ್ಲಿಯಾದರೂ ಹೋಗಬೇಕು ಅಂದರೆ ಅಪ್ಪನ ಹತ್ರ ಒಂದು 100 ಸಲ ಕೇಳಬೇಕು, ಅಪ್ಪ ಹೋಗಬೇಕು 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 ಅಂತ. ಅದು ಇವಾಗ ನಾನು ಹೇಗೆ ಕೇಳೋದು ಅಂತಾಗಿದೆ ಅಂದರೆ ಸುಬ್ರಹ್ಮಣ್ಯಕ್ಕೆ ಯಾಕೆ ಹೋಗೋದು, ಅದ್ಯಾಕೆ ಪೋಸ್ಟ್ ಮಾಡಬೇಕು. ಅಯ್ಯೋ 1000 ಪ್ರಶ್ನೆ ಕೇಳ್ತಾರೆ ಅಪ್ಪ. ಹಾಗಾಗಿ ಹೇಗೆ ಕೇಳೋದು ಅಂತಾಗಿದೆ ನನಗೆ. ಮಧ್ಯಾಹ್ನ ಮೇಲಿಂದ ಇದೇ ಕೋರಿತುಂಟು, ಹೇಗಪ್ಪ ಕೇಳೋದು ಹೇಗಪ್ಪ ಕೇಳೋದು ಅಂತ. ನಿಮಗೆ ಯಾರಿಗಾದರೂ ಈಗ ಆಗ್ತದೆ ಅಂತ ಹೇಳಿ ಆಯಿತಾ ನನಗೆ. ಅಂದರೆ ಪರ್ಮಿಷನ್ ಕೇಳಲಿಕ್ಕೆ 100 ಸಲ ಕೇಳಬೇಕು ಅಪ್ಪನ ಹತ್ರ ಮಿನಿ ಅಂತ. ಒಂದು ಕಟ್ಟೆ ತೆಗೊಂಡೋಗಿ ಹಾಕಿ ಆಯಿತು, ಈಗ 2ನೇ ಕಟ್ಟೆ ತೆಗೊಂಡೋಗಿ ಹಾಕಬೇಕು. ಅಪ್ಪನ ಹತ್ರ ಕೇಳಿದೆ, ಅಪ್ಪ ಹೋಗು ಅಂತ ಹೇಳಿದರು. ಹಾಗಾಗಿ ಇನ್ನೂ ಇದನ್ನು ಹಾಕಿ ಆದಮೇಲೆ ಸ್ವಲ್ಪ ಹೊತ್ತೊಂದು 5 ನಿಮಿಷ ಟೈಮ್ ಉಂಟು, ಹೋಗಿ ಏನಾದರೂ ಕುಡಿಯೋದು, ಎನರ್ಜಿ ಡ್ರಿಂಕ್ ಶರ್ಬತ್ ಜ್ಯೂಸ್ ಅಂಥದ್ದು, ಮತ್ತು ಹಾಲು ಕದ್ದು ತೆಗೊಂಡೋಗೋದು.
ಮನೆಯಿಂದ ಕೆಲಸ ಎಲ್ಲ ಮುಗಿಸಿ ನಾನು ಇವಾಗ ಹೋಟೆಲಿಗೆ ಬಂದೆ. ನನ್ನ ಅಪ್ಪನಿಗೆ ಪನ್ನೀರ್ ಅಂದರೆ ಎಂತ ಅಂತ ಗೊತ್ತಿಲ್ಲ ಇಲ್ಲಿ ತನಕ, ಹಾಗಾಗಿ ತೆಗೊಂಡು ಹೋಗುವ ಅವರಿಗೆ ಅಂಥೇಳಿ ಏನಾದರು ಪನ್ನೀರಿದ ಐಟಮ್ಸ್. ಹಾಗೆ ಬನ್ನಿ ಹೋಗುವ. ಬಂದು ಫಸ್ಟ್ ದನಗಳಿಗೆ ಅಕ್ಕಚ್ಚಿ ಕೊಟ್ಟಾಯಿತು, ಇನ್ನು ಹುಲ್ಲಾಕಿ ಮತ್ತೆ ಚಹಾ ಕುಡಿಯೋದು. ಅಪ್ಪೋ ಇದು ಅಕ್ಕಚ್ಚಿ ಕೊಟ್ಟಿರ್ತಾರೆ ಅಂತ ಅನ್ಕೊಂಡಿದ್ದೆ, ಕೊಟ್ಟಿರಲಿಲ್ಲ, ನಾನೇ ಬಂದು ಕೊಟ್ಟೆ, ತೊಂದರೆ ಇಲ್ಲ. ಇದು ಅಪ್ಪನಿಗೆ, ಇದು ಪನ್ನೀರ್ ಮಂಚೂರಿ, ಇದು ಗೋಬಿ ಮಂಚೂರಿ. ಅಪ್ಪನಿಗೆ ಚೂರು ಚೂರೇ, ಯಾಕಂದರೆ ಅವರಿಗೆ ಜಾಸ್ತಿ ತಿಂದರೆ ಕರಾಗೋದಿಲ್ಲ, ಮತ್ತು ರಾತ್ರಿ ಅವರು ಊಟ ಮಾಡೋದಿಲ್ಲ. ಹಾಗೆ ಅವರಿಗೆ ಎತ್ತಿಲ್ಲ ಪನ್ನೀರ್ ಹೇಗಿರ್ತದೆ ಅಂತ, ಇಲ್ಲಿ ತನಕ ತಿಂದಿಲ್ಲ ಅವರು, ಇವತ್ತು ತಿಂತಾರೆ. ಪನ್ನೀರ್ ಕಾಣು ಬಗ ಕಲ್ಲಣ್ಣೈಗ ದೂದಂತ ಕರುಂಜ ಬಾಬದೆ ದೂದಂತ ಯಾಕೆ